ಮೊದಲನೇದಾಗಿ ಈ ಸಮಾರಂಭದ ಕೇಂದ್ರ ಬಿಂದುವಾದ ನನ್ನ ದಿವಂಗತ ಪತಿಯಾದ ಡಾಕ್ಟರ್ ಅಂಬರೀಶ್ ಅವರನ್ನು ಅವರ ದಿವ್ಯಾತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ಕೋರುತ್ತಾ ಈ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಗೋಪಾಲಯ್ಯ ಅವರೇ ಮಾನ್ಯ ಸಚಿವರು ಶ್ರೀ ಅಶೋಕ್ ಅವರೇ ಶ್ರೀ ಅಶ್ವಥ್ ನಾರಾಯಣ ಅವರೇ ಶ್ರೀ ಎಸ್ಟಿ ಸೋಮಶೇಖರ್ ಅವರೇ ಸನ್ಮಾನ್ಯ ಮಾಜಿ ಕೇಂದ್ರ ಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಬೆಂಗಳೂರು ನಾರ್ತ್ ಸಂಸದರಾಗಿ ಇರುವಂತ ಶ್ರೀ ಸದಾನಂದ ಗೌಡರೇ ಬೊಮ್ಮನಹಳ್ಳಿ ಶಾಸಕರಾದಂತ ನಮ್ಮ ಕುಟುಂಬದ ಆಪ್ತರು ಆಗಿಂತ ಶ್ರೀ ಸತೀಶ್ ರೆಡ್ಡಿ ಅವರೇ ಹಾಗೂ ಎಲ್ಲ ಹಿರಿಯ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ಮಿತ್ರರಿಗೆ ಮುಖ್ಯವಾಗಿ ಅಂಬರೀಶ್ ಅವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರೀತಿಸುತ್ತಿರುವ ಅಖಿಲ ಕರ್ನಾಟಕ ಅಂಬರೀಶ್ ಅವರ ಅಭಿಮಾನಿಗಳೇ ನಿಮ್ಮೆಲ್ಲರಿಗೂ ನನ್ನ ಮನತುಂಬಿದ ನಮಸ್ಕಾರಗಳು ಇವತ್ತಿನ ದಿನ ಅಂಬರೀಶ್ ಅವರ ಸ್ಮಾರಕವನ್ನು ಅನುಷ್ಠಾನಗೊಳಿಸಲು ಅದನ್ನ ಪೂರ್ಣಗೊಳಿಸುವ ಒಂದು ಜವಾಬ್ದಾರಿಯನ್ನ ಹೊತ್ತು ಮುಂದಾಗಿರುವಂತ ನಮ್ಮ ಮುಖ್ಯಮಂತ್ರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ನಾನು ಇಲ್ಲಿ ಪ್ರಸ್ತಾಪಿಸಲೇಬೇಕು ಈ ಸ್ಮಾರಕದ ವಿಚಾರ ಅಂತ ಬಂದಾಗ ಈ ಸ್ಮಾರಕ ಬೇಕೇ ಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸಿದಾಗ 5 ನಿಮಿಷನೂ ಸಮಯ ತಗೊಳ್ಳದೆ ಇದಕ್ಕೆ ಅಪ್ರೂವಲ್ ಕೊಟ್ಟು ಆದೇಶ ಕೊಟ್ಟಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಇವತ್ತು ಅವರ ಹುಟ್ಟು ಹಬ್ಬದ ದಿನ ನನ್ನ ಕಡೆಯಿಂದ ಅಂಬರೀಶ್ ಅವರ ಅಭಿಮಾನಿಗಳ ಕಡೆಯಿಂದ ಅವರ ಹುಟ್ಟು ಹಬ್ಬಕ್ಕೆ ನಾನು ಅವರಿಗೆ ದೇವರ ದೀರ್ಘಾಯುಷ್ಯ ಮನಃಶಾಂತಿ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸುತ್ತೇನೆ